ರಾಷ್ಟ್ರದೇವೋ ಭವ. ಎಲ್ಲರಿಗೂ ಶರಣು ಶರಣಾರ್ಥಿ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಭಾವನಾ ಆರ್ಗೌಡ. ಎಲ್ಲರಿಗೂ ವಂಡರ್ಫುಲ್ ವಚನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಸ್ತೀನಿ. ಕಲ್ಲನಾಗರ ಕಂಡರೆ ಹಾಲಂದೆರೆ ಎಂಬರು, ದಿಟದನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನೆಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೊನವ ಹಿಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದೆಡೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ವಚನ ಬಹಳ ಅದ್ಭುತವಾಗಿದೆ. ಆದರೆ ವಚನಗಳನ್ನು ಎಷ್ಟು ವಿಶಾಲವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಇದು ಬಸವಣ್ಣನವರ ಬಹಳ ಅದ್ಭುತವಾದಂತಹ ವಚನ. ಆದರೆ ಈ ವಚನವನ್ನು ಅಷ್ಟೇ ವಿಶಾಲ ಮನಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಮನಸ್ಥಿತಿಗಳು ಬೇಕಾಗಿದೆ. ಈ ಯಾವ ವಚನದಲ್ಲೂ ಕೂಡ ಬಸವಣ್ಣನವರು ಕಲ್ಲನಾಗರಕ್ಕೆ ಹಾಲೆರಿಬೇಡಿ ಅಂತ ಹೇಳಿಲ್ಲ. ಇಲ್ಲಿ ಜನರ ಮನಸ್ಥಿತಿಯನ್ನು ಹೇಳಿದ್ದಾರೆ ಅವರು. ಜನರು ಹೇಗೆ, ನಾವು ಹಾಗೆ ಭಕ್ತಿಯನ್ನು ಮಾಡ್ತೀವಿ, ಭಕ್ತಿ ಹೇಗೆ ನಮಗೆ ದೇವ್ರು ಎಲ್ಲೋ ಬೇರೆ ಕಡೆ ಇದ್ದಾನೆ, ನಾವಿಲ್ಲಿದ್ದೀವಿ ಅಂತ ಹೇಳಿ ನಾವು ಭಕ್ತಿಯನ್ನು ಮಾಡ್ತೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಭಕ್ತಿಯನ್ನು ತೋರಿಸ್ಬೇಕು, ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಾನೆ ಅನ್ನೋದನ್ನು ಬಸವಣ್ಣನವರು ಈ ವಚನದ ಮೂಲಕ ಹೇಳಿದ್ದಾರೆ. ಜನರ ಮನಸ್ಥಿತಿಯನ್ನು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹೇಗಿದೆ ನೋಡಿ, ಅದೇ ನಾಗಪ್ಪ ಬಂದ ತಕ್ಷಣ ಓಡಿಸ್ಬಿಡ್ತೀವಿ, ಅಯ್ಯೋಯ್ಯೋ ಕಚ್ಚಿಬಿಡುತ್ತೆ ಕಚ್ಚಿಬಿಡುತ್ತೆ ಅಂತ. ಆದರೆ ನಾಗರ ಪಂಚಮಿ ದಿನ ಹೋಗಿ ಹಾಲೆರಿತೀವಿ. ಅಂದರೆ ಭಕ್ತಿ ಅನ್ನೋದು ಹಬ್ಬದ ದಿನ ಮಾತ್ರನಾ, ಹಾಲಿರಿಯೋಕೆ ಅಷ್ಟೇನಾ? ಅದೇ ನಾಗ ಬಂದರೆ, ಅದೇ ಒಂದು ನಾಗರ ಹಾವು ಬಂದರೆ ನಾವೆಲ್ಲ ಹೊಡೆದು ಓಡಿಸ್ಬಿಡ್ತೀವಿ. ಹಾಗೆ ಶಿವನಿಗೆ ನೈವೇದ್ಯವನ್ನು ಇಡ್ತೀವಿ. ಎಲ್ಲೂ ಕೂಡ ಬಸವಣ್ಣನವರು ಶಿವನಿಗೆ ನೈವೇದ್ಯ ಇಡೋದು ತಪ್ಪು ಅಂತ ಹೇಳಿಲ್ಲ. ಆದರೆ ಒಬ್ಬ ಜಂಗಮ ಬಂದಾಗ ನಾವು ಅವನಿಗೆ ಯಾವ ರೀತಿ ಸತ್ಕಾರವನ್ನು ಮಾಡ್ತೀವಿ ಅವರಿಗೆ, ಆ ಒಂದು ಮನಸ್ಥಿತಿಯನ್ನು ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಸಂಪೂರ್ಣ ವಚನದ ಭಾವಾರ್ಥ ಇಷ್ಟೇ. ನಾವೆಲ್ಲೂ ಕೂಡ ಪರಮಾತ್ಮನನ್ನು ನಮ್ಮನ್ನು ಬಿಟ್ಟು ಬೇರೆ ಕಡೆ ಇದ್ದಾನೆ, ಅಥವಾ ಒಂದು ಬರೀ ದೇವಾಲಯದಲ್ಲಿ ನಾವು ಒಂದು ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ನೋಡೋದಲ್ಲ, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ಆ ಒಂದು ದೇವರನ್ನು ನಾವು ಪೂಜೆ ಮಾಡಬೇಕು. ನನ್ನೊಳಗೊಬ್ಬ ಪರಮಾತ್ಮ ಇದ್ದಾನೆ, ನಿನ್ನೊಳಗೊಬ್ಬ ಪರಮಾತ್ಮ ಇದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ನಾವು ನಮಸ್ಕಾರ ಮಾಡ್ತೀವಲ್ಲ, ಆ ವ್ಯಕ್ತಿಗಷ್ಟೇ ಅಲ್ಲ, ಆ ವ್ಯಕ್ತಿಯಲ್ಲಿರುವ ಪರಮಾತ್ಮನಿಗೆ, ಆತ್ಮನಿಗೆ. ಆತ್ಮ ಅಜರಾಮರ ಅಲ್ವಾ? ಹಾಗಾಗಿ ಜನರ ಮನಸ್ಥಿತಿಯನ್ನು ಬಸವಣ್ಣನವರು ಅರ್ಥ ಮಾಡಿಸ್ತಾ ಭಗವಂತ ಎಲ್ಲರೊಳಗೂ ಇದ್ದಾನೆ ಅನ್ನೋದನ್ನು ಈ ವಚನದ ಮೂಲಕ ನಮಗೆ ತಿಳಿಸಿದ್ದಾರೆ. ಇದಿಷ್ಟು ಈ ವಚನದ ಭಾವಾರ್ಥ. ಮತ್ತೊಂದು ಸಂಚಿಕೆಯಲ್ಲಿ ನಾನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.